ಲಿಂಗಮೇವಾಶ್ರಯಾಖ್ಯಾತೌ ಅನ್ಯೋನ್ಯಾಪತ್ತಿ ಕಾರಣಂ. ಇವನು ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ. ಗುರುತಿಸುವುದು ಹೇಗೆ? ಬ್ರಹ್ಮಚಾರಿ ಅಂತ ಹೇಳಿದ್ರೆ ಬ್ರಹ್ಮಚಾರಿಯ ಧರ್ಮದಲ್ಲಿಲ್ಲ ಅವನು, ಮತ್ತೆ ಒಂದು ಜನಿವಾರ ಹಾಕೊಂಡ್ರೆ ಬ್ರಹ್ಮಚಾರಿ ಇಷ್ಟೇ. ಗೃಹಸ್ಥ ಅಂದರೆ ಎರಡು ಜನಿವಾರ ಹಾಕೊಂಡ್ರೆ ಗೃಹಸ್ಥ, ಹೊರತು ಗೃಹಸ್ಥನ ಧರ್ಮವನ್ನು ಮಾಡಬೇಕಾಗಿಲ್ಲ, ಬ್ರಹ್ಮಚಾರಿಯ ಧರ್ಮವನ್ನು ಮಾಡಬೇಕಾಗಿಲ್ಲ. ಇನ್ನು ಸನ್ಯಾಸಿ ಅಂತ ಏನನು? ತಲೆ ಬೊಡಿಸಿ ದಂಡ ಹಿಡಿದ್ರೆ ಸರಿ, ಅಥವಾ ತಲೆ ಬೊಡಿಸಿ ಕೆಂಬೋಸ್ತ್ರ ಉಟ್ಕೊಂಡ್ರೆ ಸರಿ, ಅವನು ಸನ್ಯಾಸಿ ಇಷ್ಟೇ. ಹೊರತು ಸನ್ಯಾಸಿಗೆ ಉಚಿತವಾದ ಧರ್ಮ ಮಾಡಬೇಕಾಗಿಲ್ಲ ಕಲಿಯುಗದಲ್ಲಿ. ಅಂದರೆ ಬರೀ ಹೊರಗಿನ ಏನು ಇರಲೋ, ಇದೇನಿದೆ ಗುರುತುಗಳು, ಅದೃಷ್ಟ ಅಷ್ಟಿಂದಲೇ ಇಲ್ಲಿ ಗುರುತಿಸುವಂತಹದ್ದು ಇನ್ನೇನು ಇಲ್ಲ. ಮತ್ತೆ ಆವೃತ್ತಿ ನ್ಯಾಯ ದೌರ್ಬಲ್ಯೇ ಪಾಂಡಿತ್ಯೇ ಚಾಪಲಂ ವಚ. ಮನುಷ್ಯ ದೊಡ್ಡ ಪಂಡಿತರು, ಭಾರೀ ದೊಡ್ಡ ಪಂಡಿತರು, ಹೇಗೆ ಏನು ಬೇಡ, ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂದರೆ ಸರಿ, ಏನು ಬರುವುದಿಲ್ಲ ಅವನಿಗೆ, ಆದರೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂದರೆ ಸರಿ, ಅವನೇ ಪಂಡಿತ. ಈ ಕಲಿಯುಗದಲ್ಲಿ ಮಾತು ಬಲ್ಲವನೇ ಪಂಡಿತ. ಇನ್ನೇನು ವಿಷಯ ತಿಳ್ಕೊಳ್ಬೇಕಾಗಿಲ್ಲ, ಅವನು ಓದಬೇಕಾಗಿಲ್ಲ. ನಂತರ ಅನಾಢ್ಯತೈವ ಅಸಾಧುತ್ವೇ. ಏ, ಇವನು ಮಹಾದುಷ್ಟ, ಮಹಾ ಕೆಟ್ಟವ. ಕಾರಣ ಏನು ಗೊತ್ತುಂಟ? ಬಡವ ಅವನು ಇಷ್ಟೇ. ಯಾರು ಬಡವನೋ ಅವನೇ ಕೆಟ್ಟವನು ಕಲಿಯುಗದಲ್ಲಿ, ಯಾರು ಶ್ರೀಮಂತನೋ ಅವನೇ ಒಳ್ಳೆಯವನು. ಸಾಧುತ್ವೇ ಡಂಭ ಏವಚ. ಇವನು ಭಾರಿ ಒಳ್ಳೆಯವ್ರಿ, ಭಾರಿ ಒಳ್ಳೆಯವ್ರಿ. ಯಾಕೆ ಡಂಭಾಚಾರ ಮಾಡ್ತಾನೆ? ಎದುರಿನಿಂದ ತಾನು ನಾಮ ಹಾಕ್ಕೊಂಡು ಸರ ಹಾಕ್ಕೊಂಡು ತಿರುಗಿದ್ರೆ ಸರಿ, ಮತ್ತೆ ಒಳಗಿನಿಂದ ಏನು ಮಾಡಬೇಕಾಗಿಲ್ಲ. ಈ ರೀತಿ ಕೇವಲ ಡಂಭಾಚಾರವೇ ಈ ಕಲಿಯುಗದಲ್ಲಿ ಮುಖ್ಯ ಹೊರತು ಒಳಗಿನಿಂದ ಯಾವುದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ ಅಂತ ಹೇಳ್ತಾರೆ. ನಂತರ ಸ್ವೀಕಾರ ಏವ ಚೋದ್ವಾಹೇ. ಮದುವೆ ಅಂತ ಹೇಳಿದ್ರೆ ಏನು? ಮದುವೆ ಅಂತ ಹೇಳಿದ್ರೆ ಗಂಡು ಹೆಣ್ಣು ಸೇರಿ ಗೃಹಸ್ಥಾಶ್ರಮಕ್ಕೆ ಉಚಿತವಾದ ಧರ್ಮವನ್ನು ಮಾಡ್ತಾ ತಾವು ಸಮಾಜವನ್ನು, ಅಂದರೆ ದೇವಋಣ, ಋಷಿಋಣ, ಪಿತೃಋಣ, ಇದನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ನಿಜವಾಗ್ಲೂ ವಿವಾಹ ಅಂತ ಹಿಂದೆ ಹೇಳಲ್ಪಟ್ಟಿರುವಂಥದ್ದು. ಕಲಿಯುಗದಲ್ಲಿ ಮದುವೆ ಯಾಕೆ? ಕೇವಲ ಒಟ್ಟಿಗೆ ತಿರುಗಲಿ, ಲೈಸೆನ್ಸ್ ಅಷ್ಟೇ, ಇನ್ನೇನು ಇಲ್ಲ. ಇದನ್ನು ಹೇಳ್ತಾರೆ ಬರೀ ಸ್ವೀಕಾರ ಏವ ಚೋದ್ವಾಹೆ ಇಷ್ಟೇ. ಗಂಡು ಹೆಣ್ಣು ಕೈ ಕೈ ಹಿಡ್ಕೊಂಡು ನಡೀಲಿಕ್ಕೆ ಲೈಸೆನ್ಸ್ ಸಿಕ್ಕಿದಾಕೆ, ಯಾಕಂದರೆ ಅದಕ್ಕಿಂತ ಮುಂಚೆ ನಡೆದ್ರೆ ಜನಗಳು ಆಡ್ಕೊಳ್ತಾರೆ, ಹೇ ನೋಡು 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 ಅಂತ. ಅದಕ್ಕೆ ಮದುವೆ ಅಂತ ಒಂದಾಗ್ಬಿಡಿ, ಆಮೇಲೆ ಏನು ತೊಂದರೆ ಇಲ್ಲ, ಯಾರು ಮಾತಾಡಲಿಕ್ಕಿಲ್ಲ. ಇದು ಬಿಟ್ಟು ಇನ್ಯಾವ ಅರ್ಥವೂ ಇಲ್ಲ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ವಿವಾಹ ಅನ್ನುವುದಕ್ಕೆ ಏನೂ ಅರ್ಥ ಇಲ್ಲ, ಬರೀ ಒಟ್ಟಿಗೆ ತಿರುಗುವುದಷ್ಟೇ ಅಂತ ಹೇಳ್ತಾರೆ. ನಂತರ ಸ್ನಾನಮೇವ ಪ್ರಸಾದನಂ. ಸ್ನಾನ ಮಾಡೋದು ಯಾಕೆ? ಫ್ರೆಶ್ ಆಗಲಿಕ್ಕೆ. ಕಲಿಯುಗದಲ್ಲಿ ಸ್ನಾನ ಮಾಡೋದು ಇಷ್ಟಕ್ಕೆ. ಆದರೂ ನೋಡಿ, ಹಿಂದೆ ನಿಜವಾಗ್ಲೂ ಕೂಡ ಒಂದು ಸ್ನಾನ ಅಂತ ಹೇಳಿದ್ರೆ ಎಷ್ಟು ಸಂಕಲ್ಪ ಇರ್ತಾ ಇತ್ತು ಅಂತ ಹೇಳಿದ್ರೆ, ಜ್ಞಾತಾಜ್ಞಾತ ದೋಷ ಪರಿಹಾರಾರ್ಥಂ, ಶರೀರ ಶುದ್ಧ್ಯರ್ಥಂ, ಅಂತಃಕರಣ ಶುದ್ಧ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯಾಭಿವೃದ್ಧ್ಯರ್ಥಂ, ಇಷ್ಟುದ್ದ ಸಂಕಲ್ಪ ಮಾಡಿ ಒಳಗೆ ಮನಸ್ಸು ಶುದ್ಧಿ ಆಗಲಿಕ್ಕೆ, ದೇಹ ಶುದ್ಧಿ ಆಗಲಿಕ್ಕೆ, ಪಾಪ ಕಳ್ಕೊಳ್ಳಿಕ್ಕೆ, ಇಷ್ಟೆಲ್ಲ ಸಂಕಲ್ಪ ಮಾಡಿ ದೇವರಲ್ಲಿ ಭಕ್ತಿ ಬರಲಿಕ್ಕೆ ನಾನು ಸ್ನಾನ ಮಾಡ್ತೇನೆ ಅಂತ ಗಂಗೆಯೇ ಗಂಗೆಯೇ ಗಂಗೆ ಅಂತೆಲ್ಲ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡೋದು. ಇವತ್ತೇನಿಲ್ಲ, ತೊಟ್ಟೆ ಒಳಗೆ ಹೋಗಿ ಮಲ್ಕೊಳ್ಳೋದು. ಅಂದರೆ ಇಟ್ಟೆ ಕಾರಣ ಏನಂದರೆ ಫ್ರೆಶ್ ಆಗಲಿಕ್ಕೆ. ಅಂದರೆ ಸ್ನಾನದ ಮಹತ್ವವೇ ಗೊತ್ತಿಲ್ಲ, ಯಾಕೆ ಸ್ನಾನ ಮಾಡಬೇಕು ಅನ್ನುವುದೇ ತಿಳಿಯದಂತಹ ಮಂದಿ ಈ ಕಲಿಯುಗದಲ್ಲಿರ್ತಾರೆ. ಮತ್ತೆ ಇನ್ನೂ ಹೇಳ್ತಾರೆ, ದೂರೇರ್ವಾರ್ಯಟನಂ ತೀರ್ಥಂ. ಏ, ತೀರ್ಥಯಾತ್ರೆ ಹೊರಟಿದ್ದೇನೆ, ತೀರ್ಥಯಾತ್ರೆ, ಭಾರಿ ತೀರ್ಥಯಾತ್ರೆ ಅಂತ ಹೇಳಿದ್ರೆ ಏನು? ಇಷ್ಟೇ, ದೂರಕ್ಕೆ ಒಂದು ಪಿಕ್ನಿಕ್ ಹೋಗಿ ಬರೋದಷ್ಟೆ, ಇನ್ನೇನು ಇಲ್ಲ. ಯಾಕಂತೇಳಿದ್ರೆ ತಾನು ಹೋಗ್ಬೇಕಾದ್ರೂ ಒಂದಷ್ಟು ತಿಂಡಿ ಕಟ್ಕೊಂಡು ಹೋದ, ಬರಬೇಕಾದ್ರೆ ಒಂದಷ್ಟು ಸಾಮಾನು ಕಟ್ಕೊಂಡು ಬಂದ, ಪುಣ್ಯ ಒಂದು ಪೈಸದ್ದು ಕಟ್ಕೊಂಡು ಬರಲಿಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ, ಅನೇಕ ಮಂದಿ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತಾರೆ, ಅವರಿಗೆ ಯಾವ ಕ್ಷೇತ್ರದಲ್ಲಿ ಯಾವ ದೇವರು ಉಂಟು ಅಂದ್ರೆ, ಹೌದಾ ಅಲ್ಲಿ ಆ ದೇವರಿತ್ತ, ನಾವು ನೋಡಲೇ ಇಲ್ವಲ್ಲ, ಹೋಗಲೇ ಇಲ್ವಲ್ಲ. ಇಟ್ಟು ಅಂದರೆ ಇದೆಲ್ಲ ನಾನು ತಮಾಷೆ ಹೇಳ್ತಾ ಇರೋದಲ್ಲ. ನೂರಾರು ಮಂದಿಯೊಟ್ಟಿಗೆ ಯಾತ್ರೆಗೆ ಹೋಗೋದು, ರಶ್ಶು ಭಾರಿ ನಗು ನುಗ್ಗು ನುಗ್ಗಲು ನುಗ್ಗಲು, ಯಾರು ಕರ್ಕೊಂಡು ಹೋಗ್ತಾರಾ ನೋಡ್ಕೊಂಬಂದ್ಬಿಡಿ ಅಂತ ದನ ಬಿಟ್ಟಾಗಿ ಬಿಟ್ಟುಬಿಡ್ತಾರೆ. ಇವ್ರು ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಒದ್ದಾಡಿಕೊಂಡು ಎಲ್ಲ ಮಾಡಿಕೊಂಡು ಹೊರಗೆ ಬಂದರು. ಹೊರಗೆ ಬಂದಮೇಲೆ, ದೇವ್ರು ನೋಡಿದ್ರಾ? ಹೌದಾ, ಯಾವ ದೇವ್ರ ಒಳಗೆ? ನೋಡೇ ಇಲ್ಲ. ಅಂದರೆ ಇದೆಲ್ಲ ಏನು ಅಂತೇಳಿದ್ರೆ ಬರೀ ದೂರ ಹೋಗಿ ಒಂದು ಬರೋದಷ್ಟೇ, ಒಂದು ರೀತಿ ಟೂರ್. ಅದಕ್ಕೆ ಮೊದಲು ಹೊಡುವುದೇ ಸ್ಲೀಪರ್ ಕೋಚ, ಎ ಸಿ ಕೋಚ, ಎಲ್ಲ ನೋಡಿಕೊಂಡು ನಂತರ ದುಡ್ಡು ಕೊಡೋದು. ಅಂದರೆ ವಾಸ್ತವಿಕವಾಗಿ ಹಿಂದೆ ತೀರ್ಥಯಾತ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ರು ಅಂದರೆ ದೇಹದಂಡನೆ ಮಾಡಲಿಕ್ಕೋಸ್ಕರ. ಈಗ ದೇಹದಂಡನೆ ಮಾಡಲಿಕ್ಕಲ್ಲ, ಮತ್ತೆ ಖುಷಿ ಪಡಲಿಕ್ಕೋಸ್ಕರ ಇಷ್ಟೇ ಈಗಿನ ತೀರ್ಥಯಾತ್ರೆ ಕಲಿಯುಗದಲ್ಲಿ ಇಷ್ಟೇ ಅಂತ ಹೇಳ್ತಾರೆ. ನಂತರ ಲಾವಣ್ಯೇ ಕೇಶಧಾರಣಂ. ಸ್ತ್ರೀಯರಾದರೂ ಕೂದಲು ಬಿಡುವುದು ಯಾಕೆ? ಚಂದ ಕಾಣಲಿಕ್ಕೆ.
ಇನ್ಯಾವುದಕ್ಕೂ ಅಲ್ಲ. ಹಿಂದೆ ಆಗಲ್ಲ, ಹೆಣ್ಣಿಗೆ ಒಬ್ಬಳು ಸ್ತ್ರೀಯ ಕೂದಲು ಅಂತ ಹೇಳಿದರೆ ಅಷ್ಟು ಮಹತ್ವಪೂರ್ಣವಾದದ್ದು. ಲೆಕ್ಕಾಚಾರ ಮಾಡಿ ಇಡೀ ಮಹಾಭಾರತ ಯುದ್ಧ ನಡೆದದ್ದೇ ಒಬ್ಬ ಪತಿವ್ರತೆಯ ಕೂದಲಿಗೆ ಕೈ ಹಾಕಿದರ ಪ್ರಾಯಶ್ಚಿತ್ತ. ದ್ರೌಪದಿಯ ಕೂದಲಿಗೆ ಕೈ ಹಾಕಿದ ಪ್ರಾಯಶ್ಚಿತ್ತಕ್ಕಾಗಿ ಅಷ್ಟು ದೊಡ್ಡ ಯುದ್ಧ ನಡೆದು ಆ ಕೌರವರ ಹತ್ಯಾಕಾಂಡ ನಡೆದದ್ದು. ಅಂದರೆ ಹೆಣ್ಣಿನ ಕೂದಲಿಗೆ ಅಷ್ಟು ಬೆಲೆ ಇದೆ. ಹೆಣ್ಣಿನ ಕೂದಲಿನಲ್ಲಿ, ವಿಶೇಷವಾಗಿ ಪತಿವ್ರತೆಯರ ಕೂದಲಿನಲ್ಲಿ ವೇಣಿ ಮಾಧವ ಕೂತಿರ್ತಾನೆ, ಗಂಗಾ ಸನ್ನಿಧಾನ ಇರ್ತದೆ ಅಂತ. ಅದಕ್ಕಾಗಿ ಅವರು ಯಾವತ್ತೂ ನಿತ್ಯ ತಲೆಗೆ ಸ್ನಾನ ಮಾಡಬಾರದು ಅಂತ. ಆದರೆ ಈ ಕಲಿಯುಗದಲ್ಲಿ ಇದ್ಯಾವುದೂ ಅರ್ಥವೇ ಇರುವುದಿಲ್ಲ ಅಂತ. ಮತ್ತೆ ಕೂದಲು ಬಿಡುವುದು ಯಾಕಂದ್ರೆ ಚಂದ ಕಾಣಲಿಕ್ಕೆ, ಅದಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟು ಕೂದಲನ್ನು ಕಟ್ ಮಾಡಿಕೊಳ್ಳೋದು. ಅದಕ್ಕೆ ಯಾವತ್ತೂ ಹಿಂದೆ ಕಟ್ ಮಾಡಿಕೊಳ್ತಾ ಇರಲಿಲ್ಲ, ಯಾಕಂದರೆ ಗಂಗಾ ಸನ್ನಿಧಾನ ಹೊರಟು ಹೋಗ್ತದೆ ಈ ಕಾರಣದಿಂದ. ಆದರೆ ಕಲಿಯುಗದಲ್ಲಿ ಕೂದಲನ್ನು ಬಿಡುವಂತಹ ಇದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಾರಣವೇ ಗೊತ್ತಿಲ್ಲ, ಅದಕ್ಕಾಗಿ ಕೇವಲ ಚಂದ ಕಾಣಲಿಕ್ಕೋಸ್ಕರ ಬಿಡ್ತಾರೆ. ನಂತರ ಉದರಂ ಭರತ ಸ್ವಾರ್ಥ ಸತ್ಯತ್ವೇ ಧಾರ್ಷ್ಟ್ಯಮೇ ವಹಿ. ಇನ್ನೇನಂತ ಹೇಳಿದರೆ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಮುಖ್ಯ. ಎಲ್ರಿಗೂ ಅಷ್ಟೇ, ಬೆಳಗ್ಗೆ ಎದ್ದ ಕೂಡಲೇ ಸ್ವಾಮಿ ಮಂಜಿಕರ್ಮ ಜಾದಮ್ಮಣ ಎಲ್ಲರೂ ನೀವು ಕೇಳಿ ಹೇಳುವುದಿಷ್ಟೇ, ಮಂಜಿಕರ್ಮ ಹೊಟ್ಟೆ ಕೊಟ್ಟಿದ್ದಾನಲ್ವಾ, ಹೊಟ್ಟೆ ಎಲ್ರಿಗೂ ಕೊಟ್ಟಿದ್ದಾನೆ. ಹಿಂದಿನಿಂದಲೂ ಹೊಟ್ಟೆ ಇದ್ದೇ ಎಲ್ಲರೂ ಬಂದದ್ದು. ಆದರೆ ಹೊಟ್ಟೆಗೋಸ್ಕರವೇ ಒದ್ದಾಡ್ತಾ ಇದ್ದದ್ದಿಲ್ಲ. ಆದರೆ ಈ ಕಲಿಕಾಲದಲ್ಲಿ ಅದೇ ಮುಖ್ಯ, ಇನ್ಯಾವುದೂ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ನಂತರ ಯಾವುದು ಸತ್ಯ, ಯಾವನು ಬಲಿಷ್ಠನಾಗಿದ್ದಾನೋ ಅವನು ಹೇಳಿದ್ದೇ ಸತ್ಯ, ಯಾರು ದುರ್ಬಲನಾಗಿದ್ದಾನೋ ಅವನು ಹೇಳಿದ್ದೇ ಸುಳ್ಳು, ಇಷ್ಟೇ. ಸತ್ಯತ್ವೇ ಧಾರ್ಷ್ಟ್ಯಮೇವಚ, ಅಷ್ಟೇ. ನಾನು ಹೇಳಿದಾಗ ಒಪ್ತೀಯೋ ಇಲ್ವೋ ಇದ್ರೆ ನಾನು ಗುದ್ದು ಬಿಡ್ತೇನೆ ನೋಡು, ಆಯ್ತು ನೀನು ಹೇಳಿದ್ದು ಸತ್ಯ. ಈ ರೀತಿ ಕಲಿಯುಗದಲ್ಲಿ ನಡೆಯುವ ಅಂದರೆ ದಬ್ಬಾಳಿಕೆ, ದಬ್ಬಾಳಿಕೆಯೇ ಕಲಿಯುಗದಲ್ಲಿ ನಡೆಯುವಂತಹದ್ದು ಅಂತ ಹೇಳ್ತಾರೆ. ದಾರ್ಕ್ಷ್ಯಂ ದಾಕ್ಷ್ಯಂ ಕುಟುಂಬ ಭರಣೆ ಯಶೋರ್ಥೆ ಧರ್ಮ ಸೇವನಂ. ಎಲ್ಲರೂ ಕೂಡ ಕುಟುಂಬ ಸಾಕುವುದರಲ್ಲಿ ಭಾರಿ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ದೇವರನ್ನು ಒಲಿಸಿಕೊಳ್ಳುವುದರಲ್ಲ, ಕುಟುಂಬ, ಹೆಂಡತಿ ಮಕ್ಕಳು ಮನೆ ಮಾರು ಮಾಡಿ ಸಾಕುವುದು ಇದೇ ದೊಡ್ಡ ತಮ್ಮ ಜೀವನದ ಸಾರ್ಥಕ್ಯ ಅಂತ ತಿಳ್ಕೊಂಡಿರುವಂಥವ್ರು. ನಂತರ ಯಶೋರ್ಥೇ ಧರ್ಮ ಸೇವನಂ, ಧರ್ಮ ಕಾರ್ಯ ಎಲ್ಲ ಮಾಡ್ತಾರೆ. ಯಾಕಂದರೆ ದೇವರನ್ನು ಒಲಿಸ್ತಿಕ್ಕಲ್ಲ, ಮತ್ತು ನಾಲ್ಕು ಜನ ಹೊಗಳುತ್ತಾರಲ್ವ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ನಂತರ ಬ್ರಹ್ಮವಿಡ್ ಕ್ಷತ್ರ ಶೂದ್ರಾಣ ಯೋ ಬಲಿ ಭವಿತಾ ನೃಪ. ಹಿಂದೆ ಆದರೆ ಕ್ಷತ್ರಿಯರೇ ರಾಜರಾಗ್ತಾ ಇದ್ದದ್ದು, ಆದರೆ ಕಲಿಯುಗದಲ್ಲಿ ಯಾರು ಬೇಕಾದ್ರೂ ಆಗ್ಬೋದು, ಯಾರಿಗೆ ಓಟ್ ಸಿಕ್ತೋ ಅವ್ರು ರಾಜರು. ಅದಕ್ಕೆ ಹೇಳ್ತಾರೆ ಯೋ ಬಲಿ, ಯಾರು ಬಲಿಷ್ಠನೋ ಅದಕ್ಕೆ ಅವನು ಓಟಿಗೆ ಹೇಗೆ, ದುಡ್ಡು, ದುಡ್ಡಿದ್ರೆ ಸರಿ, ಅವನಲ್ಲಿ ಗುಂಡಾಗಿರಿ ಇದ್ರೆ ಸರಿ, ಅವನೇ ರಾಜ, ಅವನೇ ರಾಜ್ಯ ಆಳುವುದು. ಈ ರೀತಿ ಕಲಿಯುಗದಲ್ಲಿ ಆಗ್ತದೆ ಅಂತ ನೋಡಿ. ಇದೆಲ್ಲ ನಾವಿವತ್ತೇನು ಕಾಣ್ತಾ ಇದ್ದೇವೆ ಅದನ್ನು 5000 ವರ್ಷಗಳ ಹಿಂದೆಯೇ ವೇದವ್ಯಾಸರು ಬಹಳ ಸ್ಪಷ್ಟವಾಗಿ ಚಿತ್ರಣವನ್ನು ಕೊಟ್ಟಿದ್ದಾರೆ. ನಂತರ ಪ್ರಜಾಹಿ ಲುಬ್ಧೈ ರಾಜನ್ಯೈ ನಿರ್ಘೃಣೈ ದಸ್ಯು ಧರ್ಮಭಿ. ನಿಜವಾಗಿಯೂ ಕೂಡ ಎಲ್ಲ ಪ್ರಜೆಗಳನ್ನು ಪೀಡೆಗೊಳಿಸುವವರು ಯಾರು, ರಾಜರುಗಳೇ ಅಂತ ಹೇಳ್ತಾರೆ. ರಾಜರುಗಳೇ ಪ್ರಜೆಗಳಿಗೆ ಪೀಡೆ ಕೊಡ್ತಾರೆ ಅಂತ ಇವತ್ತು ನೋಡ್ತೇವಲ್ವಾ. ಕೂತಲಿಂದ ಎಬ್ಸೋದು, ಹಾಂ ಹೇಳಿ. ಎಲ್ಲ ಪಾಪ ಹಿಂದಿನಿಂದ ಒಂದಾದರೂ ಇತ್ತು, ಏನಂದರೆ ನಮಗೊಂದು ಸ್ವಂತ ಜಾಗ ಇದೆ ಇದರಲ್ಲಿ ಆರಾಮಾಗಿ ಕೂರ್ತೇವೆ ಅಂತ. ಇನ್ನೂ ಹೇಳಲಿಕ್ಕಿಲ್ಲ, ಯಾಕಂದರೆ ಈ ರಾಜರುಗಳು ಯಾವಾಗ ಬೇಕಾದರೆ ಎಬ್ಬಿಸ್ಬೋದು. ಯಾಕೆ, ಇಲ್ಲೊಂದು ಫ್ಯಾಕ್ಟ್ರಿ ಮಾಡ್ತೇವೆ, ಇಲ್ಲೊಂದು ಇದು ಮಾಡ್ತೇವೆ, ಇದು ಮಾಡಿ, ನೀವು ಹೇಳಿ. ಈ ರೀತಿ ಯಾವತ್ತು ಬೇಕಾದರೂ ಎಳಿಸ್ಬೋದು ಯಾರನ್ನು ಬೇಕು. ಯಾಕಂದರೆ ಯಾರಿಗೂ ಕೂಡ ಇವತ್ತು ನಂಬಿಕೆ ಇಲ್ಲ ಬದುಕುವಂಥದ್ದು. ಯಾಕಂದರೆ ಈ ದುಷ್ಟ ರಾಜರುಗಳು ಆ ರೀತಿ ಕೇವಲ ದಸ್ಯು ಧರ್ಮ ಭೀಹಿ ಬಹಳ ಸ್ಪಷ್ಟ ಹೇಳ್ತಾರೆ, ಕಳ್ಳರ ಹಾಗೆ ತಾವು ವರ್ತಿಸ್ತಾರೆ ಅಂತ. ತಾವು ಕಳ್ಳರಾಗಿದ್ದುಕೊಂಡು ಎಲ್ಲ ಪ್ರಜೆಗಳನ್ನು ಪೀಡಿಸ್ತಾರೆ ಇವರು ಅಂತ. ಹೆಸರಿಗೆ ಮಾತ್ರ ರಾಜರು, ಮೊದಲು ಕೇಳೋದು ಮಾತ್ರ ನಿನ್ನ ಸೇವೆ, ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಭಾಗ್ಯ ಕೊಡ್ರಿ ಅಂತ. ಆದರೆ ಕೂತ್ಕೊಂಡ ಮೇಲೆ ಎಲ್ಲವನ್ನ ತಾವು ಬೋಳಿಸುವಂಥದ್ದು, ಎಲ್ಲರನ್ನ ಬೋಳಿಸುವ ಕಾರ್ಯವನ್ನೇ ಮಾಡುವಂಥದ್ದು. ನಂತರ ಅಚ್ಚಿನ್ನಾದಾರ ದ್ರವಿಣ ಯಾಸ್ಯಂತಿ ಗಿರಿಕಾನನಂ. ಈ ಕಲಿಯುಗದಲ್ಲಿ ಎಲ್ಲಿವರೆಗೆ ಬರ್ತದೆ ಅಂತ ಹೇಳಿದ್ರೆ, ಈ ರೀತಿ ಕಳ್ಳರಾದ ರಾಜರುಗಳಿಂದ, ಕೆಟ್ಟ ರಾಜರುಗಳಿಂದ ಮನೆ ಮಾರು ಆಸ್ತಿ ಪಾಸ್ತಿ ಎಲ್ಲ ಕಳೆದುಕೊಂಡಂತಹ ಜನ ಎಲ್ಲೋ ಬೆಟ್ಟ ಗುಡ್ಡ ಕಾಡು ಹೋಗಿ ಸೇರಬೇಕಾಗತ್ತಂತೆ. ಅಂಥ ಪರಿಸ್ಥಿತಿ ಬರ್ತದೆ, ಇನ್ನು ಅಲ್ಲಿವರೆಗೆ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಕಲಿಕಾಲ ಉಳಿದಿದೆ ಅಂತ, ಅಷ್ಟು ಬಂದಿಲ್ಲ ಅಂತ. ಆದರೆ ಆಗ್ಲಿಕ್ಕೆ ಶುರುವಾಗಿದೆ, ಈಗಾಗಲೇ ಎಲ್ಲ ಕಬಳಿಸ್ಲಿಕ್ಕೆ ಶುರುವಾಗಿದೆ. ನಂತರ ಅನಾವೃಷ್ಟ್ಯ ವಿನಂಕ್ಷಂತಿ ದುರ್ಭಿಕ್ಷಕರ ಪೀಡಿತಾ. ಎಲ್ಲಿ ನೋಡಿದ್ರೆ ಅನಾವೃಷ್ಟಿ, ಮಳೆ ಇಲ್ಲ, ಯಾಕೆ ಮರಗಳಿಲ್ಲ. ಇವತ್ತು ನೀವೆಲ್ಲೇ ನೋಡಿ ನಿಮಗೆ ಕಣ್ಣಿಗೆ ಕಾಣೋದು ಒಂದೇ ದೃಶ್ಯ, ಏನು ಅಂದರೆ ಮಲ ಬೀಳಿಸ್ತಾ ಇರೋದು, ಮರ ಬೀಳಿಸೋದು, ಎಲ್ಲಿ ಹೋದರೂ ಮರ ಬೀಳಿಸೋದು, ಎಲ್ಲಿಯೂ ಹಸಿರು ಕಾಣಲಿಕ್ಕಿಲ್ಲ, ಇನ್ನು ಮಳೆ ಎಲ್ಲಿಂದ ಬರಬೇಕು.
ಅದಕ್ಕೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬೆಳೆಗೆ ಭೂಮಿ ಬೇಕಲ್ವಾ ಭೂಮಿಯಲ್ಲೆಲ್ಲ ಮನೆ ನಿಂತಾಯಿತು ಎಲ್ಲಿ ಬೆಳೆಯುವ ಭೂಮಿಯೋ ಅಲ್ಲೆಲ್ಲ ಮನೆ ನಿಂತಾಯಿತು ಮಳೆ ಕೊಡುವಂತಹ ಮರಗಳು ಕಡಿದು ಹಾಕಿಯಾಯಿತು ಇನ್ನು ಮಳೆ ಎಲ್ಲಿಂದ ಬರಬೇಕು ನೀರು ಎಲ್ಲಿಂದ ಈ ರೀತಿ ಹಸಿವು ಬಾಯಾರಿಕೆಯಿಂದ ಜನ ಒದ್ದಾಡ್ತಾರೆ ಕಲಿಯುಗದಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಕ್ಷುತ್ರುಡ್ಷಾವ್ಯಾಧಿಭಿಶ್ಚೈವ ಸಂತ್ಯಪ್ಯಂತ್ಯೇ ಚ ಚಿಂತಯಾ ಅಂತೇಳಿ